ಜೈಲಿನಲ್ಲಿ ಇರುವಂತಹ ಸಂದರ್ಭದಲ್ಲಿ ಅವರಿಗೆ ಫೋನ್ ಕಾಲ್ಸ್ ಅನ್ನ ಮಾಡೋದಕ್ಕೆ ಎಷ್ಟು ಅವಕಾಶವನ್ನ ಕೊಡ್ತಾರೆ, ಜೊತೆಗೆ ಪೊಲೀಸರೇ ಏನಾದರೂ ಅವರ ಪರ್ಸನಲ್ ಮಾತಾಡಬೇಕು, ಸೊ ನಾನು ನಿಮಗೆ ಇಷ್ಟು ದುಡ್ಡಿನ ಆಮಿಷ ಒಡ್ಡಿ ಪೊಲೀಸರ ಹತ್ರ ಅಥವಾ ಕಾನ್ಸ್ಟೇಬಲ್ಸ್ ಹತ್ರ ಫೋನ್ಗಳನ್ನ ಇಸ್ಕೊಂಡು ಫೋನ್ ಮಾಡೋದು, ಅವ್ರಿಗೆ ಬೇಕಾದ ಅವರಿಗೆ ಕರೆ ಮಾಡುವಂತ ಯಾರಿಗೆ ಬೇಕಾದ್ರೂ ಕರೆ ಮಾಡ್ಬೋದಾ ಹೇಗೆ ಅಂತ ಹೇಳಿ, ಅಲ್ಲಿನ ರೂಲ್ಸ್ ಏನು ಅಂತ? ಇಲ್ಲ ನೋಡಿ, ಜೈಲಿನಲ್ಲಿ ನಾವು ಭಾಳ ವರ್ಷಗಳಿಂದ ಬೆಂಗಳೂರಿನ ನೋಡ್ತಾ ಇದ್ದೀವಿ. 1996 ಮೊಬೈಲ್ ಏನು ಪ್ರಯೋಗ ಆಯಿತು ಬೆಂಗಳೂರಿಗೆ, 98 ಜನಸಾಮಾನ್ಯರಿಗೆ, 2000 ಸಾರ್ವಜನಿಕವಾಗಿ, 2005 ಎಲ್ರಿಗೂ ಮೊಬೈಲ್ಗಳು ಬರುವಂಥ ಕಾಲಕ್ಕವರೆಗೂ ನಾವುಗಳು ಜೈಲಲ್ಲಿ ಹಲವಾರು ಸಾರಿ ರೇಡ್ ಮಾಡಿದ್ದೀವಿ. ಮೊಬೈಲ್ಗಳು ತೊಗೊಂಡು ಬಂದಿದ್ದೀವಿ, ಸಿಮ್ ಕಾರ್ಡ್ಗಳು ತೊಗೊಂಡು ಬಂದಿದ್ದೀವಿ. ಆಮೇಲೆ ಅಲ್ಲಿ ಇರ್ತಕ್ಕಂಥ ಮೊಬೈಲಲ್ಲಿರ್ತಕ್ಕಂಥವ್ರು ಮಾತಾಡುವಂಥ ಕಾನ್ಸ್ಪಿರಸಿಗಳನ್ನ ನಾವು ಬ್ರೇಕ್ ಮಾಡಿದ್ದೀವಿ. ಒಳಗಡೆ ಕೂತ್ಕೊಂಡು ಮಾಡುವಂಥ ಕಾನ್ಸ್ಪಿರಸಿ ಮಾಡುವಂಥ ಆಚೆ ಮರ್ಡರ್ಗಳನ್ನ ತಡೆಗಟ್ಟಿದ್ದೀವಿ, ಆರೋಪಿತರನ್ನ ಇಟ್ಕೊಂಡಿದ್ದೀವಿ. ಅವ್ರನ್ನ ಜೈಲಲ್ಲಿರ್ತಕ್ಕಂಥವ್ರನ್ನ ನಾವು ಬಾಡಿ ವಾರೆಂಟ್ ಹಾಕಿ ಈ ಕೇಸ್ಗಳಲ್ಲಿ ಕಾನ್ಸ್ಪಿರಸಿ ಮಾಡ್ತಾ ಇದ್ದಾರೆ ಅಂತೇಳ್ಬಿಟ್ಟು ಈ ಥರ ಮೊಬೈಲ್ ಫೋನ್ಗಳು ಇಟ್ಕೊಂಡು ಎಸ್ಟಾಬ್ಲಿಷ್ ಮಾಡಿ ಅವ್ರಿಗೂ ಸಹ ಚಾರ್ಜ್ ಶೀಟ್ ಹಾಕಿರ್ತಕ್ಕಂಥ ನಮ್ಮ ಎಲ್ಲ ದಾಖಲಾತಿಗಳು ನನ್ನ ಹತ್ರನೂ ಇದ್ದಾವೆ. ಆ ಕಾರಣಕ್ಕೋಸ್ಕರನೇ ಅದೊಂಥರ ಏನಾಗ್ತದೆ ಅಂತಂದರೆ, ಈ ಮನೆಗೆ ಅಲ್ಲಿ ನುಗ್ಗದಾಗೆ ನೀವು ಭಾಳ ಜೈಲ್ ಅಂದರೆ ಇಟ್ ಈಸ್ ನಾಟ್ ಎನ್ ಆರ್ಡಿನರಿ ಜಾಬ್. ಜೈಲ್ ಈಸ್ ಎ ಬಿಗ್ಗೆಸ್ಟ್ ಟಾಸ್ಕ್. ಆ ಎಲ್ಲ ಕ್ರಿಮಿನಲ್ಗಳನ್ನ ಒಳಗಡೆ ಸುಮ್ಮನೆ ಕೂತ್ಕೊಳ್ಳಿ, ಏನು ಮಕ್ಕಳಾಟ ಅಲ್ಲ ಅದು, ಸಣ್ಣ ಸಣ್ಣ ಮಕ್ಕಳುಗಳು ಕೂತ್ಕೊಬಿಡಿ ಅಂತ ಕೈಕಟ್ಟೆ ಕಟ್ಕೊಂಡಂಗೆ ಆಗಲ್ಲ. ಅಲ್ಲಿ ಭಾಳ ಹಲವಾರು ಆಘಾತಗಳಿಗೆ, ಹಲವಾರು ನೋವುಗಳಿಗೆ, ಹಲವಾರು ಸ್ಟ್ರೆಸ್ಗಳಿಂದ, ಬೇರೆ ಬೇರೆ ಆಕ್ರೋಶಗಳಿಗೆ, ಮರ್ಡರ್ಗಳು ಮತ್ತು ಬೇರೆ ಬೇರೆ ಅಪರಾಧಗಳ ಸ್ವರೂಪಗಳನ್ನ ಮಾಡಿ ಒಳಗಡೆ ಬಂದಿರತಕ್ಕಂಥ ಜನಗಳವರು, ಅವ್ರನ್ನ ಬಗ್ಗಿಸ್ಬೇಕು ಅಂತ ಅಂದಾಗ ಹಲವಾರು ವಿಧಾನಗಳು ಒಳಗಡೆ ಅವರವರೇ ಆದಂಥ ಅವ್ರದ್ದಾದಂಥ ವಿಧಾನಗಳೇನಿರ್ತವೋ ಎಲ್ಲ ಬಳಸ್ತಾರೆ. ಪೂರ್ತಿ ಪ್ರೀತಿ, ವಿಶ್ವಾಸ, ಬೇರೆ ಈ ಬೇಕು ಬೇಡ ಎಲ್ಲ ಥರವಾದಂತಹ ಬಳಸಬೇಕಾಗ್ತದೆ. ಯಾಕೆಂದರೆ ದೇ ಆರ್ ವರ್ಕಿಂಗ್ ಅಂಡರ್ ಎ ಸಿಸ್ಟಮ್. ಅವರು ಸರ್ಕಾರದ ಕೆಳಗಡೆ ಕೆಲಸ ಮಾಡ್ತಕ್ಕಂಥವ್ರು. ಏನಾದ್ರು ಹೆಚ್ಚು ಕಡಿಮೆ ಆಯಿತು, ಏನಾದರೂ ಸುಮ್ಮನೆ ಏನಾದರೂ ಅಲಿಗೇಷನ್ ಮಾಡಿದ್ರು ಅದಕ್ಕೊಂದು ಎನ್ಕ್ವೈರಿ ಅಂತ ಆಗುತ್ತೆ. ಅದನ್ನು ಫೇಸ್ ಮಾಡಿ ಮಾಡಿ ಅವ್ರಿಗೂ ಭಯ ಇರ್ತದೆ ಈ ವಿಚಾರದಲ್ಲಿ. ಆ ಕಾರಣಕ್ಕೋಸ್ಕರ ನನ್ನ ಲೆಕ್ಕದಲ್ಲಿ ಜೈಲೊಳಗಡೆ ಏನಪ್ಪ ಇವ್ನು ಫೋನ್ ಕೊಟ್ಬಿಟ್ರ, ನಥಿಂಗ್ ಹಂಗೆಲ್ಲ ಆಗಿರಲ್ಲ. ಅಂಡರ್ ಟ್ರಯಲ್ ಪ್ರಿಸನರ್ಗಳು ಮಾತಾಡಿರೋದು ತುಂಬ ನೋಡಿದ್ದೀವಿ ನಾವು ಭಾಳ ಹಲವಾರು ಸಾರಿ ಎಲ್ಲ. ಈಗೆಲ್ಲ ಜಾಮರ್ಗಳು ಹಾಕಿದ್ದಾರೆ. ಆದ ಕಾರಣಕ್ಕೋಸ್ಕರ ನನ್ನ ಲೆಕ್ಕದಲ್ಲಿ ಮೊಬೈಲ್ಗಳಲ್ಲಿ ಈಗಿನ ಪರಿಸ್ಥಿತಿನಲ್ಲಿ ನನ್ನ ಯಾರಿಗೋ ಮೊಬೈಲ್ ಬರ್ತಾ ಇದೆ ಅನ್ನುವಂಥದ್ದಿಲ್ಲ. ನನಗಾದರೂ ಸಾಮಾನ್ಯವಾಗಿ ಇಲ್ಲಿ ನನಗೆಲ್ಲ ತುಂಬ ಪರಿಚಯ ಇರ್ತಕ್ಕಂಥವ್ರು ಇರೋದ್ರಿಂದ, ಹಲವಾರು ರೌಡಿಗಳಿಗಾಗಲಿ ತುಂಬ ಜೈಲಿನಲ್ಲಿರೋದ್ರಿಂದ, ಯಾರಾದರೂ ನನಗಾದರೂ ಹೇಳ್ತಿದ್ರು ಸರ್ ಜೈಲಿಂದ ಫೋನ್ ಬರ್ತಾ ಸರ್ ಏನು ಸರ್ ಮಾಡೋದು ಅಂತ. ಆವಾಗ ನಾವು ಯಾರು ಮುಟ್ಟಿಸ್ಬೇಕೋ ಅದನ್ನ ಅಶರೀರವಾಗಿ ವಿಚಾರಗಳನ್ನ ಮುಟ್ಟಿಸುವಂಥದ್ದು ಈಗಲೂ ನಾವು ಕೆಲಸ ಮಾಡ್ತೀವಿ. ಇಂತಿಂಥವ್ರ ಹತ್ರ ಇಂಥ ಜೈಲ್ ನಂಬರ್ ಇದೆ. ಈಗ ಜೈಲಿಗೆ ಸೇರಿದ ನಂತರದಲ್ಲಿ, ಪರಪ್ಪನ ಗ್ರಹಾರಕ್ಕೆ ಬಂಧನವಾದ ನಂತರದಲ್ಲಿ, ಸೊ ವಾರಕ್ಕೆ ಎಷ್ಟು ಬಾರಿ ಅವರಿಗೆ ಫೋನ್ ಕರೆ ಮಾಡೋದಕ್ಕೆ ಅವಕಾಶ ಇರುತ್ತೆ? ಬೇರೆ ಕೈದಿಗಳ ಫೋನ್ ಕಾಲ್ಸನ್ನು ಅವರೇ ಮಾಡ್ಬೋದಾ ಹೇಗೆ ಅಂತ? ಇಲ್ಲ, ಬೇರೆಯವ್ರದ್ದೆಲ್ಲ ಮಾಡೋಕ್ಕಾಗೋದಿಲ್ಲ. ಅವ್ರಿಗೆ ಅವಕಾಶ ಇರುತ್ತೆ ವಾರಕ್ಕೆ ಒಬ್ಬರಿಗೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ, ಅದು ಒಬ್ಬರಿಗೆ ಮಾತಾಡಿಸೋದಕ್ಕೆ ಅವ್ರಿಗೆ 5 ಟೈಮ್ ಕೊಟ್ಟಿರ್ತಾರೆ ಒಬ್ಬರಿಗೆ. ಅವತ್ತೊಂದು ದಿವಸ ಅವ್ರಿಗೆ ಮಾತಾಡ್ತಾರೆ ಅಲ್ಲಿ ಒಳಗಡೆ STD ಬೂತ್ ಇದೆ, ಆ ಬೂತ್ಗೆ ಕಾಯಿನ್ ತೊಗೊಂಡು ಅಲ್ಲಿಂದಲೇ ಮಾತಾಡುವಂಥ ವ್ಯವಸ್ಥೆ ಇರ್ತದೆ. ಅದರ್ ದ್ಯಾನ್ ದಿಸ್ ಬೇರೆ ಇನ್ನೇನೋ ಮಾತಾಡ್ಬಿಡ್ತಾರ, ಬೇರೆ ಮೊಬೈಲ್ಗಳು ಸಿಕ್ಬಿಟ್ಟಿದ್ದಾವ, ಇಲ್ಲ ಆಚೆ ಎಲ್ಲಾದರೂ ಕರ್ಕೊಂಬಂದು ಮಾತಾಡಿಸ್ತಾರ, ಅವೆಲ್ಲ ಅದು ನಾವುಗಳು ಸಾಕ್ಷಿಗಳಿಲ್ಲದೆ ಅಂದರೆ ಬೇರೆ ಯಾರ್ಯಾರೋ ಮಾತಾಡುವಂಥದ್ದನ್ನೆಲ್ಲ ನಾವು ಅಂಡರ್ ಟ್ರೈಲ್ಗಳು, ಆಮೇಲೆ ಇವ್ರನ್ನ ಭಾಳ ಸುರಕ್ಷಾ ಬಂಧನದಲ್ಲಿ ಕರೆಕ್ಟಾಗಿ ಇಟ್ಟಿರ್ತಾರೆ. ಅದು VIPನೇ, ಯಾಕೆಂದರೆ ಸಾಮಾನ್ಯವಾಗಿ ಇವನ್ನೆಲ್ಲರೂ ತೊಗೊಂಡ್ಬಿಟ್ಟು ಆರ್ಡಿನರಿ ಒಂದು ಬ್ಯಾರಕ್ಕೆಲ್ಲಿ ಹಾಕೋಕ್ಕಾಗಲ್ಲ. ಅಲ್ಲಿ ಒಳಗಡೆ ಬೇರೆ ಬೇರೆ ಅಪರಾಧ ಮಾಡಿರ್ತಕ್ಕಂಥವ್ರು ಇರ್ತಾರೆ. ಅವ್ರುಗಳ ನಡುವೆ ಪ್ರತಿ ದಿವಸ ಜಗಳಗಳು, ಬೇರೆ ಬೇರೆಯೇ ಅಪರಾಧಗಳು ಇದೇ ನಡೀತಾ ಇರ್ತದೆ ಅಲ್ಲಿ ಒಳಗಡೆ ಜಗಳಗಳು. ಅದಕ್ಕೆ ಅಂಥ ಕಡೆ ಎಲ್ಲ ಇಡೋಕ್ಕಾಗಲ್ಲ. ಆ ಕಾರಣಕ್ಕೆ ಇವ್ರಿಗೆ ಫೋನ್ಗಳು ಯೂಸ್ ಆಗ್ತಾ ಇದೆ, ಮನೆಯಿಂದ ಎಲ್ಲ ತೊಗೊಂಡು ಊಟ ಕೊಟ್ಬಿಡ್ತಾ ಇದ್ದಾರೆ ಪ್ರತಿ ದಿವಸ, ಅಲ್ಲಿ ಊಟನೇ ಮಾಡ್ತಾ ಇಲ್ಲ ಅಂತ ಅನ್ನುವಂಥದ್ದು ಆರೋಪಗಳಿರ್ಬೋದು. ಆದರೆ ಜೈಲಿಗೆ ನೀವು ಹೋಗಿ, ಈಗ ಅಲ್ಲಿಗೆ ಹೋದ್ರೆ ಇಂಟರ್ವ್ಯೂ ಹಾಕೋಕೆ ಹೋದಾಗ ಎಷ್ಟು ಜನ ಅಲ್ಲಿ ಅವ್ರು ಪರ್ಮಿಷನ್ ತೊಗೊಂಡು ಊಟ ಕೊಡ್ತಾ ಇರ್ತಾರೆ, ಎಷ್ಟು ಜನ ಬ್ರೆಡ್ಗಳು, ಎಷ್ಟು ಜನ ಬ್ಯಾಗ್ಗಳು ಇಟ್ಕೊಂಡು ನಿಂತಿರ್ತಾರೆ, ಅದನ್ನೆಲ್ಲ ಚೆಕ್ ಮಾಡ್ತಾ ಇರ್ತಾರೆ ಅಲ್ಲಿ ಜೈಲ್ಗಳ ಹತ್ರ. ಅವ್ರ ಮನೆಯವ್ರು ತೊಗೊಂಡು ಹೋದಾಗ ಅವ್ರು ಕೊಡಿಸ್ತಾರೆ, ಅವ್ರಿಗೇನು ಯಾವತ್ತೂ ಇಲ್ಲ ಇಲ್ಲಪ್ಪ ಅವ್ರು ಜೈಲು ಊಟನೇ ತಿನ್ನಬೇಕು ಅನ್ನುವಂಥದ್ದೇನಿಲ್ಲ. ಕಂಡು ತುಂಬ ಜನ ಈ ಥರ ಏನೂ ಇಲ್ಲದವರು ಆರ್ಡಿನರಿ ಕೈದಿಗಳಾಗಿದ್ದಾರಲ್ಲ ಅವರು, ಅವರಲ್ಲೇ ಪಕ್ಕನೇ ಮನೆ ಮಾಡ್ಕೊಬಿಟ್ಟಿದ್ದು. ನಾವೆಲ್ಲ ರೆಗ್ಯುಲರಾಗಿ ಈ ಆರ್ಗನೈಸ್ ಕ್ರೈಮ್ ಮೇಲೆ ಆರೋಪಿಗಳನ್ನ ರೌಡಿಗಳನ್ನ ಹಿಡಿದು ಒಳಗಾಗ್ತಾಗ ಏನು ಮಾಡಿಬಿಟ್ಟಿದ್ರು, ಪರಪ್ಪನರ ಅಗ್ರಹಾರದ ಸುತ್ತನೇ ಮನೆ ಮಾಡ್ಕೊಬಿಟ್ಟಿದ್ರು ಮನೆ ಅವರು. ಅಲ್ಲಿ ಅಡುಗೆ ಮಾಡು ಬೆಳಗ್ಗೆ ತಗೊಬಂದ್ಕೊಡು, ತಿಂಡಿ ಮಾಡು ಬೆಳಗ್ಗೆ ತಗೊಬಂದ್ಕೊಡು, ಹೀಗೆ ಅದಕ್ಕೆಲ್ಲ ನಾವೆಲ್ಲ ಕೊಕ್ಕೆ ಆಗ್ತಾಯಿದ್ವಿ. ಆಮೇಲೆ ಅವ್ರು ಕೋರ್ಟ್ಗಳಿಗೆ ಹೋಗ್ತಿದ್ರು, ನಮ್ಗೆ ಅಲ್ಲಿ ಆಗ್ತಾಯಿಲ್ಲ, ನಮಗೆಲ್ಲ ಅಲ್ಸರ್ಗಳಾಗಿದೆ, ಪ್ರಾಬ್ಲಮ್ ಆಗಿದೆ ಅಂತ ಹಲವಾರು ಕಾರಣಗಳು ಕೊಟ್ಟು ಏನು ಮಾಡಿದ್ರು, ನಾವು ಮನೆ ಊಟ ತರಿಸ್ಕೊಳ್ತೀವಿ, ಹಿಂಗೆ ಆರೋಗ್ಯ ಪರಿಸ್ಥಿತಿ ಹಿಂಗಿದೆ ಅಂತೇಳಿ ಮೆಡಿಕಲ್ ರಿಪೋರ್ಟ್ಗಳು ತಯಾರಿಸ್ಕೊಳ್ತಾರೆ. ಆವಾಗ ಕೋರ್ಟು ಆಯಿತು ಕೊಡಿ ಅವ್ರಿಗೆ, ನೀವು ಊಟ ಆಗಲ್ಲ ಅಂತ ಅಂದ್ರೆ ಏನು ಅನ್ನುವಂಥ ಹಲವಾರು ಆದೇಶಗಳನ್ನು ನಾವು ಕೋರ್ಟ್ಗಳ ಆದೇಶಗಳನ್ನ ನಾವು ನೋಡಿದ್ದೀವಿ.